ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಕೊಡಕಾಗಲ್ಲ ಆಗಲ್ಲ ಆಗಲ್ಲ ಅಂತ ಹೇಳ್ತಿರೋದು ಯಾಕೆ? ನೀರು ಇಟ್ಕೊಂಡು ಹಾಗಾದ್ರೆ ನಾವೇನಾದರೂ ಅನ್ಯಾಯ ಮಾಡ್ತಾ ಇದೀವಿ ಅಂದ್ರೆ ನೋ. ನೀವೇನಾದರೂ ಕಾವೇರಿ KRS ನೀರಿನ ಲೆಕ್ಕಾಚಾರವನ್ನು ನೋಡಿಬಿಟ್ರೆ ನಿಜಕ್ಕೂ ಕೂಡ ಆತಂಕ ಮೂಡಿಸುವ ಸ್ಥಿತಿಯಲ್ಲಿದೆ. ಪ್ರತಿಯೊಬ್ಬರು ಆತಂಕ ಪಡಬೇಕಾದ ವಿಚಾರ. ಇವತ್ತಿನ KRS ನ ನೀರಿನ ಸ್ಥಿತಿಗತಿ ಏನು ಅನ್ನುವಂಥದ್ದು ನಿಜಕ್ಕೂ ಕೂಡ ಆತಂಕ. ನೋಡಿ, ಒಂದಷ್ಟು ಲೆಕ್ಕಾಚಾರಗಳಿದೆ, ಅಂಕಿಅಂಶಗಳನ್ನು ಕೊಡ್ತಾ ಹೋಗ್ತೀನಿ. ಜಲಾನಯನ ಪ್ರದೇಶದಲ್ಲಿ KRS ಡ್ಯಾಮ್ನ ಮ್ಯಾಕ್ಸಿಮಮ್ ಕೆಪಾಸಿಟಿ 124.80 ಅಡಿ. 124.80 ಅಡಿ ನೀರು ಬಂದ್ಬಿಟ್ರೆ KRS ತುಂಬಿತು ಅಂತ ಲೆಕ್ಕ. ಈ ವರ್ಷ ತುಂಬಿಲ್ಲ. ಈಗ ಸದ್ಯ KRSನ ಎತ್ತರ ಎಷ್ಟಿದೆ, ನೀರಿನ ಪ್ರಮಾಣ ಅಂದರೆ 100.96 ಅಡಿ ಇದೆಯಂತೆ. 124ರಲ್ಲಿ ತುಂಬೇ ಇಲ್ಲ, ತುಂಬಿತ್ತು ಸ್ವಲ್ಪ, 110-112 ತನಕ ಹೋಗಿತ್ತು, ಈಗ 100.96 ಅಡಿಗೆ ಬಂದಿದೆ. ನೀರಿನ ಸಂಗ್ರಹ ಸಾಮರ್ಥ್ಯ ಮ್ಯಾಕ್ಸಿಮಮ್ KRSನಲ್ಲಿ ಎಷ್ಟು? 49.45 TMC ನೀರನ್ನು ಸಂಗ್ರಹ ಮಾಡ್ಬೋದು. ತುಂಬಿದ್ರೆ, ಪೂರ್ತಿ ತುಂಬಿದ್ರೆ 49.45 TMC ನೀರನ್ನು ಸಂಗ್ರಹ ಮಾಡ್ಬೋದು. ಇವತ್ತೆಷ್ಟಿದೆ ಹಾಗಾದರೆ? ಇವತ್ತು ನೀರಿನ ಪ್ರಮಾಣ ಕೇವಲ 23.571 TMC ನೀರು ಮಾತ್ರ ಇರೋದು. ಇವತ್ತು 23.571, 49 23 ಅರ್ಧನೂ ಇಲ್ಲ. KRSನಲ್ಲಿ ಅರ್ಧದಷ್ಟು ನೀರಿಲ್ಲ. ಶೇಕಡವಾರು ಪ್ರಮಾಣ ಎಷ್ಟಿದೆ? 47.66ರಷ್ಟು ನೀರಿದೆ. ಅದಕ್ಕೆ ನಾನು ಹೇಳಿದ್ದು 50% ನೀರು ಇಲ್ಲ. 47.66ರಷ್ಟು ನೀರಿದೆ ಶೇಕಡವಾರು. ಒಳಹರಿವೆಷ್ಟು? 1610 ಕ್ಯೂಸೆಕ್. ಯಾವ ಲೆಕ್ಕ? ಆನೆ ಹೊಟ್ಟೆಗೆ ಅರಕಾಸ್ ಮಜ್ಜಿಗೆ ಅಂತಾರಲ್ಲ ಹಾಗೆ. 1610 ಕ್ಯೂಸೆಕ್ ನೀರು ಬರ್ತಿದೆ ಅಂತಂದರೆ ಮಳೆಗಾಲದಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಮಳೆ ಬೀಳ್ತಿದೆಯಾ ಇಲ್ವಾ ಅಂತ. ಹೊರಹರಿವೆಷ್ಟು? 7329 ಕ್ಯೂಸೆಕ್. ಇದರಲ್ಲಿ 5000 KRSಗೆ ಹೋಗಬೇಕು, ಮತ್ತೊಂದು 50 ಕ್ಯೂಸೆಕ್ಕು ನಾಲೆಗಳಿಗೆ ಬಿಡಬೇಕು ನೀರನ್ನ, VCK ನಾಲ್ಗೆ ಎಲ್ಲ ಸೇರಿ. ಮುಂದಿನ 15 ದಿನ ಇದೇ ರೀತಿ ಹರಿದಲ್ಲಿ 7 TMC ನೀರು ಖಾಲಿ ಆಗಿಬಿಡುತ್ತೆ. 23 TMC ಇತ್ತಲ್ಲ, ಅದರಲ್ಲಿ 7 TMC ಖಾಲಿ ಆಗಿಬಿಡುತ್ತೆ. ತಮಿಳುನಾಡಿಗೆ ನೀರು ಕೊಟ್ಟರೆ ದಿನಕ್ಕೆ 5000 ಕ್ಯೂಸೆಕ್ ಥರ 15 ದಿನ ನೀರು ಕೊಡಬೇಕು ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಡ್ಯಾಮ್ ನೀರಿನ ಮಟ್ಟ 90 ಅಡಿ ಕುಸಿಯುತ್ತೆ. ಈಗ 103 ಅಡಿ ಇದೆ, 100 ಅಡಿ ಇದೆ, 90 ಅಡಿ, 10 ಅಡಿ ನೀರು ಹೊಟ್ಟೋಗುತ್ತೆ. 10 ಅಡಿ ನೀರು. 7 TMC ನೀರು ಹರಿದ್ರೆ ಉಳಿತಕ್ಕಂಥದ್ದು ಇನ್ನು 16 TMC. 23 TMCನಲ್ಲಿ 16 TMC ಸಾಕಾ ಅಂದರೆ ಎತ್ತೆತ್ತಲಾಗೂ ಸಾಕಾಗಲ್ಲ. ಯಾಕೆ? ಅದರ ಲೆಕ್ಕನೂ ಹೇಳ್ತೀವಿ. 16 TMCಯಲ್ಲಿ 5 TMC ನೀರು ಡೆಡ್ ಸ್ಟೋರೇಜ್, ಇದು ಬಳಕೆಗೆ ಸಿಗಲ್ಲ. ಯಾಕೆಂದರೆ KRS ಡ್ಯಾಮ್ನಲ್ಲಿ ಹಳ್ಳ ಕೊಳ್ಳಗಳಿದೆ, ಅಲ್ಲಿ ನಿಂತಿರೋ ನೀರಿದು. ಗೇಟ್ ಓಪನ್ ಮಾಡಿದ್ರೂ ನೀರು ಹರಿಯಲ್ಲ ಹೊರಗಡೆಗೆ. 5 TMC ಅಲ್ಲೇ ಉಳ್ಕೊಳ್ಳುತ್ತೆ. ಅಂತಿಮವಾಗಿ ಬಳಕೆಗೆ ಲಭ್ಯ ಆಗೋದು 11 TMC ನೀರು ಮಾತ್ರ. ನಮ್ಮ ಹತ್ರ ಇರೋದು 11 TMC ನೀರು KRSನಲ್ಲಿ. ಕೇವಲ 11 TMC ನೀರು. ಬೆಂಗಳೂರಿಗೆ ಅಂದಾಜು ವರ್ಷಕ್ಕೆ 15-18 TMC ನೀರು ಬೇಕು ಕುಡಿಯೋದಕ್ಕೆ. ಇಡೀ ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇದ್ದಾರಲ್ಲ, 15-18 TMC ನೀರು ಬೇಕಾಗುತ್ತೆ ಒಂದು ವರ್ಷಕ್ಕೆ. ನಮ್ಮ ಹತ್ರ ಇರೋದೆಷ್ಟು? ಇಡೀ ಬೆಂಗಳೂರಿಗೆ ಕೊಟ್ಟರು ಬೆಂಗಳೂರಿಗೂ ಸಾಕಾಗಲ್ಲ. ಇದರ ಮಧ್ಯದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರಕ್ಕೆ 15 TMC ನೀರು ಬೇಕಾಗುತ್ತೆ. ಅವ್ರಿಗೂ ವರ್ಷ ಪೂರ್ತಿ ಕೊಡಬೇಕಲ್ಲ. ಬೆಂಗಳೂರವ್ರು ಮಾತ್ರ ಏನು ಅವ್ರು ಕುಡಿಯಲ್ವಾ? ಅವ್ರು ಕುಡಿಬಾರ್ದ? ಅವ್ರಿಗೂ ಕೊಡಬೇಕು. ಅಲ್ಲಿಗೆ ನಮ್ಗೆ ಅಗತ್ಯ ಇರೋದೇ ಇನ್ನೂ 33 TMC ಬೇಕು ಕುಡಿಯೋದಕ್ಕೆ. ಇದು ರೈತರಿಗೆ ಬೆಳೆಗಳಿಗೆ ಕೊಡೋ ನೀರಲ್ಲ, ಕೇವಲ ಕುಡಿಯೋದಕ್ಕೆ ನಾವು ಕೊಡ್ತಾ ಇರೋ ಲೆಕ್ಕಾಚಾರ. ಅಂದರೆ KRSನಲ್ಲಿರುವ ನೀರು ಯಾವುದಕ್ಕೂ ಸಾಕಾಗಲ್ಲ, ಸಾಕಾಗದೇ ಇಲ್ಲ. ಈಗಿರೋದಕ್ಕೆ ಸಾಕಾಗದೇ ಇಲ್ಲ ಈ ವರ್ಷ ನಮ್ಗೆ. ಅದಕ್ಕೆ ಕೊರತೆ ಅಂತಿರೋದು. ಏನಾದರೂ ಹಿಂಗಾರು ಕೈ ಹಿಡಿದ್ರೆ ಮಾತ್ರ KRSಗೆ ನೀರು ಬರುತ್ತೆ. ಬಟ್ ಈ ಹಿಂಗಾರು ಮಳೆ ಹೆಂಗೆ ಗೊತ್ತಾ? ಇದೊಂಥರ ಲಾಟ್ರಿ ಹೊಡೆದಂಗೆ. ಹೊಡೆದ್ರೆ ಹೊಡಿತು, ಹೊಡೆದಿದ್ದರೆ ಇಲ್ಲ. ನೀರು ಬಂದರೆ ಬಂತು, ಬರೆದಿದ್ದರೆ ಇಲ್ಲ. ನಂಬ್ಕೊಳ್ಳೋಕ್ಕಾಗಲ್ಲ. ಮುಂಗಾರೇ ಕೈ ಕೊಟ್ಟಿದೆ. ಕೆಲವರು ಹೇಳ್ತಾರೆ ಜಲತಜ್ಞರು, ಮುಂಗಾರು ಕೈ ಕೊಟ್ಟರೆ ಹಿಂಗಾರು ಕೈ ಹಿಡಿಯುತ್ತೆ ಅಂತ. ಹಿಡಿಯುತ್ತಾ ಗೊತ್ತಿಲ್ಲ. ಹಿಂಗಾರು ಮಳೆ ನಿಮ್ಗೆ ಅಕ್ಟೋಬರ್ ದಸರಾ ತನಕನೂ ಬರುತ್ತೆ. ಬಟ್ ಬರಬೇಕಲ್ಲ, ಈಗಲೇ ಬರಬೇಕು. ಏನೋ ನಿನ್ನೆ ಬೆಂಗಳೂರಿನಲ್ಲಿ ರಾತ್ರಿ ಎದ್ವಾ ಮಳೆ ಬಂತು. ಅದೇ ಥರ ಆ ಭಾಗದಲ್ಲೂ ಶುರು ಆಗಿಬಿಟ್ರೆ ಇನ್ನು 5 ದಿನ ಏನೋ ಮಳೆ ಇದೆ ಅಂತಿದ್ದಾರೆ. ಸೊ ಹಾಗಾಗಿ ನೋಡಬೇಕು ಅದು ಆಗುತ್ತಾ ಅಂತ. ಆಗಲಿಲ್ಲ ಅಂತಂದರೆ ಮಾತ್ರ ತುಂಬ ಶೋಚನೀಯ ಪರಿಸ್ಥಿತಿ ನಮ್ಮದಿದೆ. ಈ ನಡುವೆ ಮಳೆ ಕಡಿಮೆ ಇದ್ದಾಗ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಮಳೆ ಹೆಚ್ಚಾಗಿದ್ದಾಗ ಈ ಸಮಸ್ಯೆ ಉದ್ಭವ ಆಗಲ್ಲ. ಕಡಿಮೆ ಮಳೆ ಬಂದಾಗ ಸಂಕಷ್ಟ ಸೂತ್ರವನ್ನು ಮಾಡಬೇಕು, ಕೇಂದ್ರಕ್ಕೆ ಒತ್ತಡ ತಂದು ಸಂಕಷ್ಟ ಸೂತ್ರ ಅನುಸರಿಸಬೇಕು ಅಂತ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಕುರುಬೂರು ಶಾಂತಕುಮಾರ್ ಅವರು ಹೇಳೋ ಪ್ರಕಾರ ಕೇಂದ್ರಕ್ಕೆ ಒತ್ತಡವನ್ನು ತಂದು ಸಂಕಷ್ಟ ಸೂತ್ರವನ್ನು ಪಾಲಿಸ್ತಾ ಇಲ್ಲ ಅಂತ ತಮಿಳುನಾಡು ಆರೋಪ ಮಾಡ್ತಾ ಇದೆ. ಎಲ್ಲಿ ಸಂಕಷ್ಟ ನಮಗೆ ಕುಡಿಯಕ್ಕೆ ನೀರಿಲ್ಲ ನಿಮಗೆ ಬೆಳೆಗೆ ನೀರು ಕೇಳ್ತಾ ಇದ್ದೀರಾ ನ್ಯಾಯನ ಯಾವುದು ಸಂಕಷ್ಟ ಅಂದರೆ ನಿಮಗೂ ಕುಡಿಯಕ್ಕೆ ನೀರಿಲ್ವಾ ಇರೋದನ್ನ ಹಂಚಿಕೊಳ್ಳೋಣಪ್ಪ ಬಂದಂತ ವರ್ಷ ಕಡಿಮೆ ಬಂದಾಗ ಜಾಸ್ತಿ ಬಂದಾಗ ಬೇಡ ಕಡಿಮೆ ಬಂದಾಗ ಸಮಸ್ಯೆ ಬರ್ತಾ ಇದೆ ಸಂಕಷ್ಟ ಸೂತ್ರವನ್ನ ಮಾಡಿಲ್ಲ ಸರ್ಕಾರ ತಕ್ಷಣವೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಂಕಷ್ಟ ಸೂತ್ರವನ್ನ ಜಾರಿ ಮಾಡಬೇಕು ಇವೆಲ್ಲ ವಿಚಾರವನ್ನ ಕೇಂದ್ರ ಸರ್ಕಾರದ ಗಮನ ಸೆಳೆದು ಇದು ಒಂದು ಸಂಕಷ್ಟ ಸೂತ್ರವನ್ನ ಜಾರಿ ಮಾಡಿ ಅನ್ನುವಂತ ನಿರ್ಣಯವನ್ನ ಮಾಡಬಹುದಲ್ವಾ ಈ ರೈತರ ಸಮಸ್ಯೆ ಬಂದಾಗ ಹೇಗೆ ನಮ್ಮ ನ್ಯಾಯಾಲಯ ನ್ಯಾಯ ವ್ಯವಸ್ಥೆ ನಡೆಕೊಂಡಿದೆ ಇಲ್ಲಿ ನೋಡಿ ಈಗ ಬರೀ ನೀರು ಒಂದು ಸೀಸನ್ನಲ್ಲಿ ನೀರು ಬಿಡೋದಕ್ಕೆ ನಮ್ಮಲ್ಲಿ ಪರಿಣಿತಿ ಇಲ್ಲ ಅದಕ್ಕಾಗಿ ನಾವು CWRC ಮೊರೆ ಹೋಗ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಆದರೆ ಎಂಟೈರ್ ವಾಟರ್ ಡಿಸ್ಪ್ಯೂಟ್ ಸುಪ್ರೀಂ ಕೋರ್ಟ್ ಒಬ್ಬ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇಲ್ಲದೆ ಡೀಲ್ ಮಾಡಿದ್ರು ತಮಿಳುನಾಡು ಪದೇ 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 ಎಲ್ಲ ಫೋರಮಲ್ಲೂ ಆಡಿಲ್ಲ ಓವರ್ ಆ್ಯಂಡ್ ಅಬೌವ್ ದಟ್ ಆ್ಯಂಡ್ ಎವ್ರಿ ಇಯರ್ ತಮಿಳುನಾಡು ಈಸ್ ಗೆಟಿಂಗ್ ದಟ್ ಸೊ ಹಾಗಿದ್ದಾಗ ಅದನ್ನು ಅವ್ರಿಗಿದೆ ಅಂತ ಊಹನೆ ಮಾಡಿಕೊಂಡು ಮೇಲಿನ ರಾಜ್ಯಕ್ಕೆ ಒಂದು ಫೇವರ್ ಮಾಡಿ ತಮಿಳುನಾಡಿನಿಂದ ಬಂದವ್ರು ಹೇಳ್ಬೋದು ಆಫ್ಟರ್ ಲೋಯರ್ ಕಾಲೇಜ್ ಅನ್ಕಟ್ ಎಷ್ಟು ಏರಿಯಾ ಡೆಲ್ಟಾ ಇದೆ ಸೊ ಕ್ಯಾಪ್ಟನ್ ರಾಜಾರಾಮ್ ಮತ್ತು ಶಾಂತಕುಮಾರ್ ಅವರೆಲ್ಲ ಮಾತನಾಡೋ ಪ್ರಕಾರ ವಾದ ಮಂಡನೆ ಸರಿಯಾಗಿ ಆಗ್ತಾ ಇಲ್ಲ ಅದನ್ನು ಕರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಸಂಕಷ್ಟದ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡ್ತಾ ಇಲ್ಲ ಕರ್ನಾಟಕ ಅಂತ ಪ್ರತಿ ಬಾರಿನೂ ಇದನ್ನೇ ಹೇಳ್ತಾರೆ ಬಟ್ ಸುಪ್ರೀಂ ಕೋರ್ಟ್ ಮಾತ್ರ ಯಾವಾಗಲೂ ನೀರು ಬಿಡಿ ಅಂತಲೇ ಹೇಳುತ್ತೆ ಈ ಸರ್ತಿ ಏನಾಗುತ್ತೆ ಈ ಸರ್ತಿ ನಮಗೆ ಸುಪ್ರೀಂ ಕೋರ್ಟು ಕರುಣೆ ತೋರಿಸ್ಬೇಕು ಮತ್ತು ಮಳೆರಾಯನೂ ಕರುಣೆ ತೋರಿಸ್ಬೇಕು ಹಾಗಿದ್ರೆ ಮಾತ್ರ ಈ ವರ್ಷ ನಾವು ನೀರಿಗೆ ತತ್ವಾರ ಆಗೋದನ್ನು ತಡೆಯೋದಕ್ಕೆ ಸಾಧ್ಯ